ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಸ್ಟಫ್ಡ್ ಮಿರ್ಚಿ ಬಜ್ಜಿ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ, ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಮೊದಲಿಗೆ ನಾನೊಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ, ಎರಡು ಆಲಿಗೆಡ್ಡೆನ ಬೇಯಿಸ್ಬಿಟ್ಟು ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡಿರೋಂಥ ಆಲಿಗೆಡ್ಡೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಜೀರಾ ಪೌಡರ್ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಚಾಟ್ ಮಸಾಲ ತಗೊಂಡಿದ್ದೀನಿ. ಎಲ್ಲ ಸ್ವಲ್ಪ ಸ್ವಲ್ಪ ತಗೊಳ್ಳಿ, ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಸಣ್ಣದಾಗಿ ಹಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಮೆತ್ತಗಿರಬೇಕು ಆಲೂಗಡ್ಡೆ. ನೋಡಿ, ಬಜ್ಜಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ವಾಶ್ ಮಾಡಿಬಿಟ್ಟು. ಈಗ ಇದಕ್ಕೆ ಮಧ್ಯ ಹಿಂಗೆ ಸೀಳ್ಕೊಳ್ಳೋಣ. ನೋಡಿ, ಮಧ್ಯ ಬೀಜ ಇರುತ್ತಲ್ಲ, ಅದನ್ನೆಲ್ಲ ತೆಗೆದು ಬಿಡೋಣ. ಖಾರ ಆಗುತ್ತೆ ಇಲ್ಲಾಂದರೆ, ಇಲ್ಲ ನಿಮಗೆ ಖಾರ ಬೇಕು ಅಂದರೆ ಬೀಜ ತೆಗೆಯೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಎಲ್ಲ ಬೀಜ ತೆಗಿಬೇಕಾಗತ್ತೆ. ಬೀಜ ಬೇಕಂದ್ರೂ ಬಿಡ್ಬೋದು, ಖಾರ ಬೇಡ ಅಂದರೆ ಬೀಜ ತೆಗಿರಿ, ಖಾರ ಬೇಕು ಅಂದರೆ ಬೀಜ ಇರಲಿ. ಫ್ರೆಂಡ್ಸ್ ನೋಡಿ, ಇದು ಸ್ಟಫಿಂಗ್ ಇದೆಯಲ್ಲ, ಇದು ಮೆಣಸಿನ್ಕಾಯಿ ಒಳಗೆಲ್ಲ ನೋಡಿ ಈ ರೀತಿ ತುಂಬಬೇಕಾಗತ್ತೆ. ತುಂಬ ಸಾಫ್ಟಾಗಿ ಬೇಯಿಸ್ಬೇಕಾಗತ್ತೆ ಆಲೂಗಡ್ಡೆನ. ನೋಡಿ ನೋಡಿ, ಈ ರೀತಿ ತುಂಬಬೇಕಾಗತ್ತೆ. ಸಾಕು ಇಷ್ಟು. ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ, ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಓಮ್ ಕಾಳು ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಮೊದಲಿಗೆ ಇದು ಡ್ರೈ ಮಿಕ್ಸ್ ಮಾಡಬೇಕಾಗತ್ತೆ. ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟು ನಾವು ಹೇಗೆ ಕಲಿಸ್ತೀವಿ ಅದೇ ಥರನೇ ಕಲಿಸ್ಬೇಕಾಗತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ನೋಡಿ, ಗಟ್ಟಿನೂ ಇರಬಾರ್ದು, ತೆಳುವು ಇರಬಾರ್ದು. ನೋಡಿ, ಸಾಕು ಇಷ್ಟು. ನೋಡಿ, ಒಂದು ಗ್ಲಾಸ್ ತಗೊಂಡಿದ್ದೀನಿ, ನಾವೀಗೇನು ಬ್ಯಾಟರ್ ರೆಡಿ ಮಾಡ್ಕೊಂಡ್ವಲ್ಲ ಈ ಗ್ಲಾಸಿಗೆ ನಾನು ಹಾಕ್ತಾಯಿದ್ದೀನಿ. ನೋಡಿ, ಗ್ಲಾಸಿಗೆ ಹಾಕಿದ್ದೀನಿ. ಫ್ರೆಂಡ್ಸ್ ನೋಡಿ, ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ, ಬಿಸಿಯಾಗಿದೆ. ನಾವೇನೀಗ ಸ್ಟಫ್ ಮಾಡ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ನೋಡಿ ಈ ಗ್ಲಾಸಲ್ಲಿ ನಾನು ಎದ್ಬಿಟ್ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈ ರೀತಿ ಡಿಪ್ ಮಾಡಿಬಿಟ್ಟು ಬಿಡಿ, ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ನೋಡಿ ಈ ರೀತಿ. ಫ್ರೆಂಡ್ಸ್ ನೋಡಿ, ಒಂದು ಸೈಡ್ ಬೆಂದಾದಮೇಲೆ ಇನ್ನೊಂದು ಸೈಡು ಹಿಂಗೆ ಟರ್ನ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮು ಟೀ ಟೈಮ್ ಸ್ನ್ಯಾಕ್ಸಿಗೆ ಇದು. ಫ್ರೆಂಡ್ಸ್ ನೋಡಿ, ಇದಾಗಿದೆ ಸಾಕು ತಗೇಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ. ಫ್ರೆಂಡ್ಸ್ ನೋಡಿ, ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗಿದೆ. ಮಧ್ಯ ಒಂದು ಸ್ವಲ್ಪ ಓಪನ್ ಮಾಡಿ ಸಾಕು, ಜಾಸ್ತಿ ಬೇಡ. ನೋಡಿ, ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿ, ಒಂದು ಸ್ವಲ್ಪ ಕ್ಯಾರೆಟ್ ತುರಿದು ಹಾಕಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಇದ್ರ ಮೇಲೆ ಸುಮ್ಮನೆ ಈ ರೀತಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ರೀತಿ. ಟ್ರೈ ಮಾಡಿ ನೋಡಿ, ಈ ರೀತಿ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಸ್ಟಫ್ಡ್ ಮಿರ್ಚಿ ಬಜ್ಜಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್ ಟೀ ಟೈಮ್ ಸ್ನ್ಯಾಕ್ಸ್ಗೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.